ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಈಗ ನಿಮಗೆ ಗೊತ್ತಿರೋ ಹಾಗೆ ಕೊರೋನಾ ಕೋವಿಡ್ ಕೇಸಸ್ ಕೂಡ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಈಗ ಸಾಕಷ್ಟು ವಸತಿ ಶಾಲೆಗಳಲ್ಲಿ, ಸಾಕಷ್ಟು ಸ್ಕೂಲ್ಸ್ಗಳಲ್ಲಿ, ಸಾಕಷ್ಟು ಮೆಡಿಕಲ್ ಕಾಲೇಜ್ಗಳು ಕೂಡ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿದೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನ್ಯೂಸ್ ಕೂಡ ಬರ್ತಾಯಿದೆ, ಶಾಲಾ ಕಾಲೇಜ್ ಕ್ಲೋಸ್ ಮಾಡ್ತಾರಂತೆ, ಎಕ್ಸಾಮ್ ಬಂದ್ ಮಾಡ್ತಾರಂತೆ ಅಂತ ಸಾಕಷ್ಟು ನ್ಯೂಸ್ ಬರ್ತಿದೆ. ಈಗ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿಲ್ಲ, ಯಾವುದೇ ಕೂಡ ಮಾಹಿತಿ ಬಂದಿಲ್ಲ. ಯಥಾವತ್ತಾಗಿ ಶಾಲಾ ಕಾಲೇಜು ಕೂಡ ನಡೀತಿತ್ತು. ಬಟ್ ಆದರೆ ಮಾನ್ಯ ಶಿಕ್ಷಣ ಮಂತ್ರಿಗಳಾದ ಬಿ ಸಿ ನಾಗೇಶ್ವರ ಅವರು ಒಂದು ಹಿಂಟ್ನ ಕೊಟ್ಟಿದ್ದಾರೆ ಶಾಲಾ ಕಾಲೇಜು ಕ್ಲೋಸ್ ಮಾಡೋ ಬಗ್ಗೆ. ಮಾನ್ಯ ಶಿಕ್ಷಣ ಮಂತ್ರಿಗಳಾದ ಬಿ ಸಿ ನಾಗೇಶ್ವರ ಅವರು ಶಾಲಾ ಕಾಲೇಜು ಮುಚ್ಚುವ ಬಗ್ಗೆ ಏನು ಸಂಗತಿಯನ್ನು ಹೇಳಿದ್ದಾರೆ, ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ಕೊನೆಯಲ್ಲಿ ಚೂಸ್ಕೊಡ್ತೀನಿ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಾತಾಡಿರೋ ವಿಡಿಯೋ ಕೂಡ ಈ ವಿಡಿಯೋ ಕೊನೆಯಲ್ಲಿ ಇರ್ತದೆ. ದಯವಿಟ್ಟು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಮಾನ್ಯ ಶಿಕ್ಷಣ ಸಚಿವರು ಏನು ಹೇಳಿದ್ರು ಅದನ್ನು ವಿಡಿಯೋ ಬರ್ತದೆ, ದಯವಿಟ್ಟು ನೋಡಿ. ಮತ್ತು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ ವಿದ್ಯಾರ್ಥಿಗಳೇ, ದಯವಿಟ್ಟು ನೋಡಿ. ಮಕ್ಕಳ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಶಿಕ್ಷಣ ಇಲಾಖೆ ನಿಜವಾಗ್ಲೂ ಕಠಿಣ ಕ್ರಮಗಳನ್ನ ತಗೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಅಕಸ್ಮಾತ್ ಶಾಲೆ ನಿಲ್ಲಿಸ್ಬೇಕು, ಎಕ್ಸಾಮ್ ನಿಲ್ಲಿಸ್ಬೇಕು ಅಂದರೆ ಅದಕ್ಕೂ ಸಹಿತ ನಾವು ಇನ್ಲೇಟ್ ಹಾಕಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ಸು ಒಂದೇ ಥರ ಇದೆ, ಏನು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಯಾರೂ ಗಾಬರಿ ಆಗಬೇಕಾಗಿಲ್ಲ.